ಎಲ್ರಿಗೂ ನಮಸ್ತೆ. ನಮ್ಮ ಕನ್ನಡ ಸಿನಿಮಾ ರಂಗದ ನಟರು ಮತ್ತು ನಮ್ಮ ರಾಜಕೀಯ ನಾಯಕರ ಧ್ವನಿಯನ್ನು ನಿಮ್ಮ ಮುಂದೆ ಅನುಕರಿಸೋದಕ್ಕೆ ತುಂಬ ಖುಷಿಯಿಂದ ಇವತ್ತು ಬಂದಿದ್ದೀನಿ. ಮೊದಲನೇದಾಗಿ ನಮಗೆ ರಾಜಕೀಯ ನಾಯಕರು ಅಂತಂದಾಗ ನಮಗೆ ನೆನಪು ಬರೋದು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು. ದೇವೇಗೌಡರ ಧ್ವನಿ ಹೇಗಿರುತ್ತೆ? ಇವತ್ತು ರಾಜಕೀಯ ಅನ್ನೋದು ತಲೆ ಬಿಸಿ ಆಗೋಗಿದೆ. ಅದಕ್ಕೆ ಯಾವುದೇ ಸಮಸ್ಯೆ ಬೇಡ. ನಾವು ಮನೇಲಿ ಕೂತ್ಕೋತೀವಿ, ನಮ್ಮ ಮಗ ರಾಜಕೀಯಕ್ಕೂ ಬರ್ತಾನೆ. ಇನ್ನು ನಮ್ಮ ಮತ್ತೊಬ್ಬರು ಜನಪ್ರಿಯ ಪೊಲಿಟಿಷಿಯನ್ ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರು ಮಾತಾಡಿದ್ರೆ ಹೇಗಿರುತ್ತೆ ಅವರ ಧ್ವನಿ ನಿಮಗೋಸ್ಕರ? ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನಮಗೆ. ಇವತ್ತು ಬಿಜೆಪಿಯಿಂದ ಬಹಳ ಸಂತೋಷವಾದ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅಂತ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇವತ್ತು ಬಂದಿರತಕ್ಕಂಥ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಬರಲ ನಮಸ್ಕಾರ. ಇನ್ನು ನಮ್ಮ ನಾಯಕರ ಕಡೆಗೆ ಬರುವ ನಮ್ಮ ಸಿನಿಮಾ ರಂಗದ ಕಡೆಗೆ ಬಂದಾಗ ನಮಗೆ ಮೊದಲಿಗೆ ನೆನಪಾಗೋದು ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಡಾಕ್ಟರ್ ರಾಜ್ಕುಮಾರ್ ನೋಡಿ, ಇವೆಲ್ಲ ನೋಡ್ತಾ ಇದ್ರು ನಮ್ಮ ಅಭಿಮಾನಿ ದೇವ್ರುಗಳು ಇವೆಲ್ಲ ಬಂದಿದ್ರೆ ಇವತ್ತು 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 ಈ ಅಡ್ಡವರು ಅಂತ ಕರಿತೀರಾ, ನಟ ಸಾರ್ವಭೌಮ ಅಂತ ಕರಿತೀರಾ, ನೀವೆಲ್ಲ ಕೊಟ್ಟಿರುವಂಥ ಭಿಕ್ಷೆ ಇದು ಅಲ್ವೇ? ಎಲ್ಲರೂ ನಗ್ತಾ ಇರಿ, ಯಾವಾಗಲೂ ಬರಲಿ. ಇನ್ನು ನಮ್ಮ ಸಾಹಸ್ಯಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಸಾಹಸ್ಯಮ ಡಾಕ್ಟರ್ ವಿಷ್ಣುವರ್ಧನ್. ಓಯ್, ಯಾರು ಗೊತ್ತಾ ನಾನು? ಸಾಹಸ ಸಿಂಹ ಅಭಿನವ ಭಾರ್ಗವ ವಿಷ್ಣು ಎಡುತ್ತ ತಿಳ್ಕೊಂಡಿದ್ದೀರಾ? ಈ ಕೈ ಕರ್ನಾಟಕದ ಆಸ್ತಿ, ಈ ಐದು ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಇಲ್ಲ. ದಟ್ಸ್ ವಿಷ್ಣುವರ್ಧನ್. ಬರಲ ನಮಸ್ಕಾರ. ಇನ್ನು ನಮ್ಮ ಶಂಕರ್ ನಾಗ್ ಅವರು. ಎಲ್ಲ ಸ್ನೇಹಿತರುಗಳು ನಮಸ್ಕಾರ. ಇವತ್ತು ಆಟೋಡೋದು ಅಂತ ಕರಿತೀರ, ಕರಾಟಕ್ಕೆ ಹೆಂಗಂತ ಕರಿತೀರ? ತುಂಬ ಸ್ನೇಹಿತರಿಗೆ, ತುಂಬ ಈ ಕನ್ನಡ ಜನತೆಗೆ ನಾನು ತುಂಬ ಚರಣನಾಗಿರ್ತೇನೆ ಸ್ನೇಹಿತರೆ. ಮತ್ತೊಂದು ಜನ್ಮ ಅಂತ ಇದ್ರೆ ಈ ಕರ್ನಾಟಕದಲ್ಲೇ ಹುಟ್ಟು ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತ್ರ ಬಗಸ್ತಾರೆ. ನಮಸ್ಕಾರ, ಬರ್ತಾರೆ. ಇನ್ನು ರೆಬಲ್ ಸ್ಟಾರ್ ಅಂಬರೀಶ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ರೆಬಲ್ ಸ್ಟಾರ್. ಏಯ್ ನಡೇ, ಮಂಡ್ಯದವರು ಬರೀ ಮಂಡ್ಯಕ್ಕೆ ಸೀಮಿತ ಅಲ್ಲ, ಈ ಮಂಡ್ಯದ ಗಂಡು ಇಡೀ ಇಂಡಿಯಾಕ್ಕೆ ಸೀಮಿತ. ನಡೇ, ನಾನು ಯಾವತ್ತಿದ್ರೂ ಈ ಕರ್ನಾಟಕದಲ್ಲೇ ಹುಟ್ಟು ಬರೋದು ಅಂತ ಹೇಳುತ್ತಾ ಈ ಮಂಡ್ಯದ ಗಡ್ಡು ಯಾವತ್ತು ಫೇಮಸ್ ಆಗಿದ್ದಾನೆ ಗೊತ್ತಾ? ನಿಮ್ಮ ಹೃದಯದಲ್ಲಿ ಸ್ನಾನ ಕೊಟ್ಟಿದ್ದೀರಲ್ವಾ, ಅವತ್ತೇ ನನ್ನ ಜನ್ಮ ಪಾವನ ಆಗೋಯ್ತು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ, ಬರಲಾ? ಇನ್ನು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಶಿವರಾಜ್ ಕುಮಾರ್. ಹಾಂ, ತುಂಬ ಖುಷಿ ಆಯ್ತು ಆಯ್ತು. ಇವತ್ತು ನಾವು ಸಿನಿಮಾ ರಂಗದಲ್ಲಿ ಇದ್ವಿ ಅಂತಂದರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಕಾರಣ ಅಪ್ಪಾಜಿ. ಬಟ್ ಇವತ್ತು ಹ್ಯಾಟ್ರಿಕ್ ಹೀರೋ ಸಚಿನ್ ಸ್ಟಾರ್ ಆಗಿದ್ವಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಕರೆದ ಜೊತೆ ಇದು ಪ್ರೀತಿಗೆ ಚುರುಡಿ ಆಗಿರ್ತೀರಿ ಅಂತ ಹೇಳ್ತಾ ನಮ್ಮ ಮಾತ್ರ ಮುಗಿಸ್ತೀರಿ. ನಮಸ್ಕಾರ, ಬರಲ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ತಾಯಿ ತಾಯ್ನಾಡು ವಿಷಯಕ್ಕೆ ಬಂದರೆ ಜನ ಯಾರೇ ಇರಲಿ, ಜಾಗ ಯಾವುದೇ ಇರಲಿ, ನುಗ್ಗೊಡ್ತೀನಿ. ಮುಚ್ಚೋ ಬಾಯಿ, ನಿನ್ನ ಹತ್ರ ಯಾವನೋ ಮಾತಾಡ್ದ ಓಯ್ತಾ ಇರಬೇಕು, ಇಲ್ಲ ಅಂತಂದರೆ ಅಡ್ಡಡ್ಡ ಕತ್ತರಿಸಾಕ್ಬಿಡ್ತೀನಿ, ಹುಷಾರ್. ಇನ್ನು ನಮ್ಮ ಕಿಚ್ಚ ಸುದೀಪ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಕಿಚ್ಚ ಸುದೀಪ್ ಅವರ ಧ್ವನಿ. ಆ್ಯಕ್ಚುಲಾಗಿ ಸ್ನೇಹಿತರೆ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಜಗತ್ತಲ್ಲಿ ಗಂಟೆಗೆ 1,000 ಜನ ಹುಟ್ಟುತ್ತಾರೆ, ಗಂಟೆಗೆ 1,000 ಜನ ಸಾಯ್ತಾರೆ. ಆದರೆ ಒಳ್ಳೆ ಕೆಲಸ ಮಾಡಿದವರು ಸದಾ ಜೀವಂತವಾಗಿರ್ತಾರೆ. ಈ ಮಾತನ್ನ ಯಾವಾಗಲೂ ನೆನಪಿಟ್ಕೊಳ್ಳಂತೆ ಹೇಳ್ತಾ ಈ ನಿಮ್ಮ ಕಿಚ್ಚ ಹೊರಡ್ತಾ ಇದ್ದಾನೆ. ಎಲ್ರಿಗೂ ಒಳ್ಳೇದಾಗಲಿ, ನಮಸ್ಕಾರ, ಥ್ಯಾಂಕ್ ಯು. ಇನ್ನು ನಮ್ಮ ಟೈಗರ್ ಪ್ರಭಾಕರ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಟೈಗರ್ ಪ್ರಭಾಕರ್ ಅವರು. ರಾಜಾ, ಟೈಗರ್ ಜೊತೆ ನಿನ್ನ ಆಟಗಳೆಲ್ಲ ಏನು ನಡೆಯಲ್ಲ, ಅಂಡರ್ಸ್ಟ್ಯಾಂಡ್? ಟೈಗರ್ ಬೇಟಾಡೋದಕ್ಕೆ ಹೊರಟ್ರೆ ನಿಮ್ಮಂತ ಎಷ್ಟೋ ಜನಗಳು ಅಡ್ಡ ಮಲ ಬಿಡ್ತಾರೆ. ಓಕೆ, ಮೈಂಡ್ ಇಟ್, ಬರಲ ಟೈಗರ್. ಇನ್ನು ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ದುಡ್ಡಿದ್ದಾಗ ನಾನು ಬೇಕಿತ್ತು, ಇವಾಗ ನಾನು ಬೇಡುವ ಕಾಂತ. ನೋಡೋ ಕಾಂತ, ಬೆರಳೆಲ್ಲ ಹೆಂಗೆ ಅನ್ಲಾಡ್ತಾ ಇದೆ. ಐ ಡೋಂಟ್ ಲೈಕ್ ದಿಸ್ ಕಾಂತ, ಐ ಡೋಂಟ್ ಲೈಕ್ ದಿಸ್. ನಾನು ಇಷ್ಟಪಡೋದು ನಮ್ಮ ಕನ್ನಡ ಜನತೆನ ಮಾತ್ರ. ಓಕೆ, ಬರಲ, ಐ ಲೈಕ್ ಇಟ್, ಐ ಲೈಕ್ ಇಟ್. ಓಕೆ, ಇನ್ನು ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ಮಾತಾಡಿದ್ರೆ ಹೇಗಿರುತ್ತೆ? ಜಗ್ಗೇಶ್ ಅವರ ಧ್ವನಿ. ಐತ್ರಿ ಲಕಡಿ ಪಕಡಿ ಜುಮ್ಮಾ, ಟಚಿಂಗ್ 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 ಟಚಿಂಗ್. ಐ ವಾಟ್ ಎ ಬ್ಯೂಟಿಫುಲ್ ಫಿಗರ್. ಐ ವಾಟ್ ಇಸ್ ಯುವರ್ ನೇಮ್ ಪ್ಲೀಸ್? ಯಾಕಪ್ಪ ಇವಳು ಚಪ್ಪಲಿ ಎತ್ಕೊಂಡ್ಬಿಟ್ಲು, ನಮ್ಗೆ ಇವೆಲ್ಲ ಸೆಟ್ ಆಗಲ್ಲ, ನಾವು ರೈಟಲ್ಲಿ ಬಿಡ್ತೀವಿ, ಬರಲ ಐತ್ರಿ ಲಕಡಿ ಪಕಡಿ ಜುಮ್ಮಾ. ಓಕೆ, ನಮ್ಮ ಕನ್ನಡ ಸಿನಿಮಾ ರಂಗದ
ಹಾಸ್ಯನಟರ ಕಡೆಗೆ ಬರುವ. ಹಾಸ್ಯನಟರಿಗೆ ಮೊದಲಿಗೆ ನೆನಪಾಗೋದು ನಮ್ಮ ರಂಗಾಯಣ ರಘು ಅವರು. ರಂಗಾಯಣ ರಘು ಅವರು ಮಾತಾಡಿದ್ರೆ ಹೇಗಿರುತ್ತೆ? ಅಪ್ಪ ನೋಡಿ, ದುರದಲ್ಲಿ ಪ್ರತಿಪುರ ಬೆಲೆ ಕಡ್ರಿ, ದುಡ್ಡುಗೋಸ್ಕರ ಮಾತ್ರ ಕಡ್ರಿ ಬೆಲೆ ಕೊಡೋದು. ಏ ಯಾವಾಗಲೂ ತಲೆ ಬಾಚ್ಕೊಳ್ಳಿ, ಪೌಡ್ರ್ ಕಳಿ, ದಿಲ ತುಂಬ ಕಷ್ಟ ಕಡ್ರಿ, ಬೆಳ್ಳದ್ ನಗ್ಬೇಕಡ್ರಿ, ಬರಲೇನ್ರಿ, ನಮಸ್ಕಾರ. ಇನ್ನು ನಮ್ಮ ಧೀರೇಂದ್ರ ಗೋಪಾಲ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಶಿವನೇ ಶಂಭುಲಿಂಗ ಧೀರೇಂದ್ರ ಗೋಪಾಲ್ ಅವ್ರು. ಶಿವನಿ ಶಂಭುಲಿಂಗ ನೋಡ್ರಲ್ಲೇ ಶಿವ, ಈ ಬಡ್ಡಿ ಮಕ್ಳಿಗೆ ಈ ಮೇಕೆನ ಹೆಂಗ್ ಮಾರೋದು ಅಂತ ಗೊತ್ತಿಲ್ಲ, ಐದಕ್ಕೆ ನಮ್ಮನ್ ಕರೆದವ್ರಿ ನೋಡ್ರಲ್ಲೇ, ಈ ಮೇಕಿನ ನಾನು ಕೊಂಡ ಮಾಡ್ತೀನಿ, ಈ ದೇಡ್ ನನ್ ಮಕ್ಳಿಗೆ ಬುದ್ಧಿ ಇಲ್ಲ, ಶಿವ ಅಂತ ಮಾಡ್ತೀನಿ ಕಣ್ಣ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಕಣ್ರಲ್ಲ, ಶಿವನಿ ಶಂಭುಲಿಂಗ. ಓಕೆ, ಇನ್ನು ನಮ್ಮ ಹಾಸ್ಯ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಮುಖ್ಯಮಂತ್ರಿ ಚಂದ್ರು, ನೀವೆಲ್ಲ ಬಂದಿದ್ದೀರಾ, ನೀವೆಲ್ಲ ಮಾತ್ರ ತಿರ್ಬೇಕು ಅಲ್ವಾ, ನಗನಕ್ಕೆ ತಿರ್ಬೇಕು ಅಲ್ವಾ, ಸರ್ ಬರ್ತ್ಕೊಳ್ಳಿ ಹೆಂಗೋ ನನ್ನ ಮಗನ ನಿನ್ಗೆ ಗೊತ್ತಿದೆ, ಆದ್ರೂ ಹೇಳ್ತಿಲ್ಲ ಅಲ್ವೇನ, ಅಲ್ಕ ನನ್ನ ಮಗನ ಬರಲ್ಲ, ಮೈ ಮೇಲೆ ಬಸ್ ಬರೋದು ನೋಡಿದ್ನ, ಲಾರಿ ಬರೋದು ನೋಡಿದ್ನಿ, ನೀನಾರಮ್ಮನ ಅಲ್ಲ ಮೇಲೆ ಬರ್ತಾ ಇದೆಯಾ, ಅಲ್ಲೋ ಬರಲ್ಲ, ನಮಸ್ಕಾರ ಕೇಳಿದ ಮಗನ ಬರಲ್ಲ. ಇನ್ನು ನಮ್ಮ ಟೆನ್ನಿಸ್ ಕೃಷ್ಣ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ನಮ್ಮ ಟೆನ್ನಿಸ್ ಕೃಷ್ಣ ಅವರ ಧ್ವನಿ. ನಮಸ್ಕಾರ ಕಣ್ರೇನು, ನಮಸ್ಕಾರ ಕಣ್ರೇಕೋ, ಎಲ್ಲರೂ ಚೆನ್ನಾಗಿದ್ದೀರೇನ್ರೇನು, ಮಾರೆಮ್ಮನ್ ದೀಸ್ಕೋ, ನಮ್ಮ ಪಿತಾಜಿನ ನಾನು ಮದುವೆ ಮಾಡ್ಸು ಅಂದರೆ ನಾನು ಮಾಡ್ಸಲ್ಲ ಅಂತಲೇ ಕಣ್ರೇನ, ನೀವಾದರೂ ಹೋಗಿ ಅವನು ಹೇಳ್ರೇನ, ಹೋಗಿ ಇಂಗ್ಲೀಷ್ ಪಿಕ್ಚರ್ ನೋಡ್ಬಿಟ್ಟು ಹೋಗಿ ಜನ್ರೇಟ್ರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ಕಣ್ರೇನ, ಬರಲೇನೇನ. ಇನ್ನು ನಮ್ಮ ಹಾಸ್ಯ ನಟರಾದಂತಹ ಶರಣ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಶರಣ್ ಅವರ ಒಂದು ಅಳುವ ಧ್ವನಿಯನ್ನು ನಿಮಗೋಸ್ಕರ ತೋರಿಸ್ತೀನಿ, ಕೇಳಿ. ಹೆಂಗ ಹಂಗೆ ಬರ್ದಿತ್ತು ಕಣ್ರಿ, ಎಲ್ಲರೂ ಸೇರ್ಕೊಂಡು ಒಡಿಬಾಗ ಒಡಿಬಾಗ ಅಂತ ಎಲ್ಲರೂ ಹೊಡೆದಾಕ್ಬಿಟ್ರು, ನನ್ನ ಕೈಯಲ್ಲಿ ನೋವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ನಾವು ಮನೆಗೆ ಹೋಗ್ಬಿಡ್ತೀವಿ ಬರಲ. ಇನ್ನು ನಮ್ಮ ಹಾಸ್ಯ ನಟ ಸಾಧು ಕೋಕಿಲ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಸಾಧು ಕೋಕಿಲ ಅವರ ಧ್ವನಿ. ನನ್ನ ಮಕ್ಕಳು ಲೇ, ನೀವೆಂತೂ ಬಚ್ಚ ನನ್ನ ಮಕ್ಕಳು, ಆಹಾ ಈ ಹುಳಿ ಮಾತಾಡ್ಬೇಕಾದ್ರೆ ಇಲ್ಲಿ ನಾರಿ ನಾಯಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು, ಆಹಾ ಬರಲ್ಲ ಆಹಾ. ಇನ್ನು ನಮ್ಮ ಹಾಸ್ಯ ನಟ ನಮ್ಮ ತುಳುನಾಡಿನ ಚಕ್ರವರ್ತಿ ನಮ್ಮ ನವೀನ್ ಡಿ ಪಡೀಲ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ಅವರ ಮಜಾ ಟಾಕೀಸ್ನ ಒಂದು ಧ್ವನಿಯನ್ನು ನಿಮ್ಮ ಮುಂದೆ ಅನುಕರಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೀರಿ ಅಳಿ ಅಂದ್ರೆ ಈರಳಿ ಅಂತ ಗೊತ್ತಾಗ್ತದೆ, ಅವರಿಗೆ ಅರ್ಥ ಆಗುದಿಲ್ಲ, ನನ್ನ ತಲೆ ಬಿಸಿ ಮಾಡ್ತಾರ ಅವರು, ನಾನು ತುಜವಾರಿ ಹೋಗಿದ್ನ ಅಳಿವಾರ್ದು ಒಂದೇ ಒಂದು ಕೀತಾಬಾಜಿ ಮಾಡಿ ಜಪ್ತ ಕಂಡು ಇಡ್ಬೇಕು ಅಂತ ಅನಿತ್ತು, ಆದ್ರೂ ಬಂದಿದ್ದೇನೆ ಓದುಂಟಾ. ಇನ್ನು ನಮ್ಮ ರವಿಶಂಕರ್ ಅವ್ರು ಮಾತಾಡಿದ್ರೆ ಹೇಗಿರುತ್ತೆ? ರವಿಶಂಕರ್ ಅವರ ಧ್ವನಿ. ಏನಮ್ಮ ಶಾಕ್ ಆಯ್ತಾ, ಆಗಲೇಬೇಕು ಆಗಲೇಬೇಕು ಅಂತ ತಾನೇ ಎಲ್ಲಿಗೆ ಕರ್ಕೊಂಡು ಬಂದಿದ್ದು, ನನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಗೆ ಹಾಕ್ಸಿದ್ದು ನಾನು, ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ಡಿಸ್ಟಿಕ್ಕೆ ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ, ಈಗೇನು ಮಾಡ್ತೀಯ, ಇದು ನನ್ನೂರು ನನ್ನ ಏರಿಯಾ, ನಾನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಾಡುಗೋಗುತ್ತೆ, ಕೈಯೇ ತಿತ್ತ ಹತ್ತ ಅಂದರೆ ರಿಯಲ್ ಎಸ್ಟೇಟ್ ಎಗ್ರೋಗುತ್ತೆ, ಇದಾರು ಮುಖ ಕೊಟ್ಟೆ ಕಣೋ. ಇನ್ನು ನಮ್ಮ TV9 ಕಡೆಗೆ ಬರುವ, TV9 ಕಡೆಗೆ ಬಂದಾಗ ನಮಗೆ ಮೊದಲಿಗೆ ನೆನಪು ಬರೋದು ನಮ್ಮ ಹೀಗೋ ಉಂಟೆ, ಅದು ಯಾವ ಥರ ಇರುತ್ತೆ ಅವರ ಒಂದು ಶೈಲಿ. ವೀಕ್ಷಕರೇ, ಆ ಬಂಗಲೆಯ ಸುತ್ತ ನಡೆಯುತ್ತಿರೋ ವಿಚಿತ್ರಕಾರಿ ಘಟನೆಗಳಾದರೂ ಯಾವುದು, ಅವೆಲ್ಲದರ ಮಾಹಿತಿಯನ್ನು ನಿಮಗೆ ಅಪ್ ಟು ಡೇಟ್ ಮಾಡ್ತೀವಿ ನೋಡಿ. ಆ ಟ್ರಕ್ಕಿಂಗ್ ಹೋದ ಯುವಕರ ಕಣ್ಣಲ್ಲಿ ಆ ಭಯ ಹುಟ್ಟಿದ್ದಾದರೂ ಯಾಕೆ, ಅವೆಲ್ಲವನ್ನು ತೋರಿಸ್ತವೆ ಸಣ್ಣದೊಂದು ಬ್ರೇಕ್ನ ನಂತರ. ಇನ್ನು ನಮ್ಮ TV9 ವಾರಂಟ್ ಅಂತ ಬರುತ್ತೆ, ಅದರ ಒಂದು ಝಲಕನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ, ಕೇಳಿ. ಅದು ಬೆಂಗಳೂರಿನ KR ಪುರಂ, ಅಲ್ಲೊಂದು ಘಟನೆ ನಡೆದು ಹೋಗುತ್ತೆ ಕಣ್ರಿ, ಅದು ಏನು ಅಂತ ಕೇಳ್ತೀರಾ, ಅಲ್ಲೊಂದು ಕೊಲೆ ನಡೆದು ಹೋಗುತ್ತೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಆದರೆ ಅವರಿಗೆ ಮೊದಲಿಗೆ ಪೊಲೀಸರಿಗೆ ಆ ಕಳ್ಳನನ್ನು ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ, ಆದರೆ ಕೊನೆಗೆ ಸಿಕ್ಕಾಕೊಳ್ತಾನೆ ನೋಡ್ರಿ, ಅಲ್ಲಿ ಸತ್ತಿದ್ದು ಒಂದು ಹೆಂಡತಿ, ಆದರೆ ಕೊಲೆ ಮಾಡಿದ್ದು ಯಾರು ಗೊತ್ತಾ, ಆಕೆಯ ಗಂಡ, ಆತ ನಾಟಕ ಮಾಡಿದ್ರಲ್ಲಿ ಏನು ಎಕ್ಸ್ಪರ್ಟು ಕಣ್ರಿ, ಅವನಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಿತ್ತು, ಆದ್ರೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು, ಇದೇ ಇವತ್ತಿನ ವಿಶೇಷ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಇನ್ನು ನಮ್ಮ ಬಿಗ್ ಬಾಸ್ ಅಲ್ಲಿ ರೆಹಮಾನ್ ಅಂತ ಇದ್ರು, ಅವರ ಧ್ವನಿ, ಅವರ ನ್ಯೂಸ್ ಆಂಕರಿಂಗ್ ಸ್ಟೈಲ್ ಹೇಗಿರುತ್ತೆ? ಅವರ ಒಂದು ಧ್ವನಿ,
ಯಾಸ ವೀಕ್ಷಕರ, ಇದು ಮಂಗಳೂರಿನಲ್ಲಿ ನಡುವಂತಹ ತುಳುವರ ಪರ್ವ ಅನ್ನುವಂತಹ ಹೊಸ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಫಾರ್ ದ ಫಸ್ಟ್ ಟೈಮ್ ಆ ಥರ ಒಂದು ಕಾರ್ಯಕ್ರಮ ನಡ್ತಾ ಇದೆ. ಗಣ್ಯಾಧಿಕಾರರು ಕೂಡ ಆಗಮಿಸ್ತಾ ಇದ್ದಾರೆ. ಎಸ್ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಎಷ್ಟೋ ಜನರು ಕೂಡ ಸೇರಿರುವಂಥದ್ದು, ಇಡೀ ಕರ್ನಾಟಕ ಜನತೆ ಕೂಡ ಅಲ್ಲಿ ಬಂದು ಸೇರಿರುವಂಥದ್ದು, ಗಣ್ಯಾಧಿಕಾರರು ಕೂಡ ಆಗಮಿಸಿರುವಂಥದ್ದು. ಎಸ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಎಸ್ ಸುರೇಶ್, ಸದ್ಯದ ಮಟ್ಟಿಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಅನ್ನುವಂಥ ಮಾಹಿತಿ ಏನಾದರೂ ಇದೆಯಾ? ಎಸ್ ಸುರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರ, ಇದು ಮಂಗಳೂರಿನಲ್ಲಿ ನಡೀತಾ ಇರುವಂತಹ ತುಳುವೇರ ಪರ್ವದ ಒಂದು ಜಲಕ್ ಅಂತಾನೆ ಹೇಳ್ಬೋದು. ಇನ್ನಷ್ಟು ಮಾಹಿತಿಯನ್ನು ಕೂಡ ಕೊಡ್ತೇವೆ ನಮ್ಮ ಒಂದು ಆಫ್ಟರ್ ಶಾರ್ಟ್ ಬ್ರೇಕ್. ಅಲ್ಲಿವರೆಗೂ ನೋಡ್ತಾರೆ ಟಿವಿ 9, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ 9. ಥ್ಯಾಂಕ್ ಯು.